ಆಸೆ ಇಂದಿನ ಸಂಚಿಕೆಯಲ್ಲಿ. ನಾ ಏನು ಹೇಳಿದೆ, ಹೇಳಂಥದ್ದು ಅಂತ ಹೇಳಿದೆ, ಒಂದು ವೇಳೆ ಕೆಲಸ ಸಿಗದೇ ಇದ್ದರೆ ನಾನು ನಿನಗೆ ಒಳ್ಳೆ ಕಾರ್ ಕೊಡಿಸ್ತೀನಿ ಅಂತ ಹೇಳಿದೆ. ಅದು ತಪ್ಪ ಅಂತ ಸೂರ್ಯ ಅವರು ಹೇಳ್ತಾರೆ. ಅಂಥದ್ದರ್ದೇನು ನನ್ನ ಗಂಡಂಗೆ ಬಂದಿಲ್ಲ, ನನ್ನ ಗಂಡ ತುಂಬ ಓದ್ಕೊಂಡಿದ್ದಾರೆ, ಒಳ್ಳೆ ಕ್ವಾಲಿಫಿಕೇಷನ್ ಇದೆ, ಈ ಥರ ಯೋಗ್ಯತೆ ಇಲ್ಲದೆ ಇರೋ ಕೆಲಸ ಮಾಡೋದಿಲ್ಲ ನನ್ನ ಗಂಡ ಅಂತ ಹೇಳ್ತಾರೆ. ಆವಾಗ ಮೀನಾ ಮತ್ತೆ ಹೇಳ್ತಾರೆ, ಯೋಗ ಅನ್ನೋದು ಯೋಗ್ಯತೆ ಇದ್ದವ್ರ ಹತ್ರನೇ ಇರುತ್ತೆ, ಯೋಗ್ಯತೆ ಇದ್ದವರಿಗೆ ಯೋಗ ಬರಲ್ಲ ಅಂತ ಹೇಳ್ತಾರೆ ಮೀನಾ ಅವರು. ಹೌದಮ್ಮ ನೀ ಹೇಳೋದು ಸರಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಹಾಂ ಸರಿ ಸರಿ, ನನಗೆ ತಿಂಡಿ ಏನು ಬೇಡ, ನಾ ಹೋಗ್ತೀನಿ ಅಂತ ಮನೋಜ ಹೇಳ್ತಾನೆ ಅವರಮ್ಮಂಗೆ. ಹಾಂ ಹೋಗ್ಬಾರಪ್ಪ ಹೋಗ್ಬಾರ ನನ್ನ ಕಂದ ನೀನು ಅಂತ ಹೇಳಿ ಶಾಂತಿ ಕಳಿಸ್ತಾರೆ. ರೋಹಿಣಿಗೆ ಅಲ್ಲಿ ತಿಂಡಿಯೆಲ್ಲ ಮಾಡಿ ಇಟ್ಟಿರ್ತಾರೆ ಮೀನಾ ಅವರು. ನೋಡಿ ತಿಂಡಿಯೆಲ್ಲ ಮಾಡಿ ಇಟ್ಟಿದ್ದೀನಿ, ಹಾಕ್ಕೊಂಡು ತಿನ್ನಿ, ನಾನು ನನಗೆ ಬೇರೆ ಕೆಲಸ ಇದೆ ಅಂತ ಹೇಳಿ ಮೀನಾ ಅವರು ಅಲ್ಲಿಂದ ಹೊರಟೋಗ್ತಾರೆ. ರವಿ ಶ್ರುತಿ ಬರ್ತಾರೆ, ರೋಹಿಣಿ ನಿಂತ್ಕೊಂಡಿರ್ತಾರೆ ಹೊರಗಡೆ, ಫೋನ್ ಮಾಡ್ತಾ ಇರ್ತಾರೆ, ಮನೋಜ್ಗೆ ಕಾಲ್ ಹೋಗ್ತಾ ಇರಲ್ಲ, ಸ್ವಿಚ್ ಆಫ್ ಆಗಿರುತ್ತೆ. ಏನು ಮಾಡ್ತಾ ಇದ್ದೀರಾ ಮನೋಜ್ ಅಲ್ಲಿ ಅಂತ ಕೇಳ್ತಾರೆ. ಮನೋಜ ಇಂಟರ್ವ್ಯೂಗೆ ಹೋಗಿದ್ದಾರ? ಹೌದಾ, ಇಂಟರ್ವ್ಯೂ ಹೋಗ, ಓ ಕೆಲ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಒಂದು ಬಂದು ನಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಸ್ವಿಚ್ ಆಫ್ ಮಾಡಿದ್ದಾರೆ ಅಂತ ಹೇಳ್ತಾರೆ ರೋಹಿಣಿ. ಒಂದು ದಿನಕ್ಕೆ ಕೆಲಸನಾ ಅಂತ ಶ್ರುತಿ ಹೇಳ್ತಾರೆ. ಆವಾಗ ರೋಹಿಣಿ ಮತ್ತು ಮೀನಾ ಅವರಿಬ್ಬರು ವಾದ ವಿವಾದ ಆಗುತ್ತೆ. ನನ್ನ ಗಂಡ ಹೀಗೆ, ನಿನ್ನ ಗಂಡ ಹಾಗೆ, ನನ್ನ ಗಂಡ ನೋಡಿ ಯಾರ ಕುಮ್ಮಕ್ಕೂ ಇಲ್ಲದೆ ಸ್ವಂತ ದುಡಿಮೆ ಸ್ವಂತ ಕಾರನ್ನು ಓಡಿಸ್ತಾರೆ, ಆದರೆ ನಿಮ್ಮ ಗಂಡ ಬೇರೆಯವ್ರ ಕೈಯಲ್ಲಿ ಕೆಲಸ ಕೂಲಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಹಾಗೆ ಹಿಂಗೆ ಮಾತಾಡ್ತಾ ಇರ್ತಾರೆ. ಏನಮ್ಮ ಮೀನಾ ಏನು ನನ್ನ ಸೊಸೆಗೆ ಹೆಂಗೆ ಮಾತಾಡ್ತಾ ಇದೆಯಾ, ನಿನಗೆ ಬುದ್ಧಿ ಬೇಡವಾ ಅಂತ ಶಾಂತಿಯವರು ಮೀನಾಗೆ ಬಯಕ್ಕೆ ಬರ್ತಾರೆ. ಅಷ್ಟೊತ್ತಿಗೆ ರಂಗನಾಥ್ ಮತ್ತು ಸೂರ್ಯ ಅವರು ಬರ್ತಾರೆ. ಅಪ್ಪ ಏನಪ್ಪ ಇದು, ಡೇಲಿ ಇದೇ ಆಗೋಯ್ತು ಅಂತ ಸೂರ್ಯ ಅವರು ಹೇಳ್ತಾರೆ. ನಮ್ಮಮ್ಮನೇ ನಮ್ಮ ಗಂಡನ ಅವರ ಗಂಡನ ಮಾತನ್ನು ಕೇಳಲಿಲ್ಲ, ಇನ್ನು ನಿನ್ನ ಮಾತನ್ನು ಕೇಳ್ತಾಳೆ ನಮ್ಮ ಮೀನಮ್ಮ ಅಂತ ಸೂರ್ಯ ಅವರು ಹೇಳ್ತಾರೆ. ಅಂದರೆ ರಂಗನಾಥ್ ಅವ್ರ ಮಾತನ್ನೇ ಶಾಂತಿ ಕೇಳಲ್ಲ, ಇನ್ನು ನಿನ್ನ ಮಾತನ್ನು ಕೇಳ್ತಾರಾ ಅಂತ ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಹೌದಪ್ಪ ನೀ ಹೇಳೋದು ಸರಿ, ರೀ ಏನು ರೀ ಹೇಳ್ತಿದ್ದೀರಾ ನೀವು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶ್ರುತಿ ಅಮ್ಮ ಕಾಲ್ ಮಾಡ್ತಾರೆ. ಅಮ್ಮ ಬೀಗರ ಹತ್ರ ಕೊಡು ಅಂತ ಹೇಳ್ತಾರೆ, ಬೀಗರ ಹತ್ರ ಕೊಡ್ತಾರೆ. ನಾವು ದಸರಾಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಅರೆ ಬನ್ನಿ ಬನ್ನಿ, ದಸರಾಕ್ಕೆ ಬಂದರೆ ತುಂಬ ಒಳ್ಳೆಯದು, ಅಯ್ಯೋ ಸಂಕೋಚ ಇಲ್ಲದೆ ಬನ್ನಿ ಅಂತ ಶಾಂತಿ ಅವರು ಹೇಳ್ತಾರೆ. ಅಯ್ಯೋ ಹೌದಾ, ಹಾಂ 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 ಸರಿ ಸರಿ. ಹಾಗೆ ದಸರಾ ಹಬ್ಬಕ್ಕೆ ಪೌಡ್ರಮ್ಮ, ಸೋನ್ ಪಾಪುಡ್ರ ಅಮ್ಮ, ಆಮೇಲೆ ಮೀನಮ್ಮ ಇವರಲ್ಲಿ ಪೌಡ್ರಮ್ಮನ ಅಮ್ಮ ಬರ್ತಾ ಇಲ್ಲ, ಮೀನಾ ಮತ್ತು ಶ್ರುತಿ ಅಮ್ಮ ಬರ್ತಾ ಇದ್ದಾರೆ, ಅವ್ರು ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಮನೋಜ ಬರ್ತಾನೆ, ಸಪ್ಪೆ ಮುಖ ಹಾಕ್ಕೊಂಡು ಬಂದಿರ್ತಾನೆ, ಕೆಲಸ ಸಿಕ್ಕಿರಲ್ಲ ಅವನಿಗೆ, ಹಾಗಾಗಿ ಸಪ್ಪೆ ಮುಖ ಹಾಕ್ಕೊಂಡು. ಅಮ್ಮ ರೋಹಿಣಿ ನೀನು ಹೇಳೋಕೆ ಹೋಗ್ಬೇಡಮ್ಮ, ಅವ್ನು ಸಪ್ಪೆ ಮುಖ ಹಾಕ್ಕೊಂಡಿದ್ದು ನೋಡಿದ್ರೆ ಕೆಲಸ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಹೊಟ್ಟೆ ಉರ್ಕೋಬೇಕು ಇವರೆಲ್ಲ, ಅಂಥ ಕೆಲಸ ಸಿಗುತ್ತೆ ನಿನಗೆ ದೊಡ್ಡ ಕೆಲಸ ಅಂತ ಶಾಂತಿ ಹೇಳ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಅವರು ಪೇಡ ತರ್ತಾರೆ, ಹಲ್ವಾ ಹಲ್ವಾ ತಂದು, ಮೀನಾ ತಿನ್ನಮ್ಮ ತಿನ್ನು, ಇಲ್ಲಿ ಉರ್ಕೊಳ್ಳೋರು ಜಾಸ್ತಿ ಆಗಿಬಿಟ್ಟಿದೆ, ಇದನ್ನು ನೋಡಿ ಸ್ವಲ್ಪ ಖುಷಿ ಪಡಲಿ, ತಿನ್ನಮ್ಮ ಮೀನಮ್ಮ ತಿನ್ನು, ಏಯ್ ಬಾಯಿ ತೆಗೆ ತಿನ್ನು ಅಂತ ಸೂರ್ಯ ಅವರು ಮೀನಾಗೆ ತಿನ್ನಿಸ್ತಾರೆ. ನೋಡು ರೀ ರೀ ಸಾಕು ರೀ, ಬರ್ರಿ ಒಳಗಡೆ ಹೋಗೋಣ ಬರ್ರಿ ರೀ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಮ್ಮ ರೋಹಿಣಿ ನೀ ಏನು ಬೇಜಾರಾಗಬೇಡಮ್ಮ, ಒಳ್ಳೆ ಕೆಲಸ ಸಿಗುತ್ತೆ ಮನೋಜ್ಗೆ, ನೀನು ಏನು ಕೋಪ ಮಾಡ್ಕೋಬೇಡ. ನೋಡು ನಿನ್ನ ಬಂಡವಾಳ ಬಯಲಾಗೋದಾದರೆ ಎಲ್ಲರಿಗೂ ಗೊತ್ತಾಗುತ್ತೆ, ಅಂದರೆ ನಿಮ್ಮ ಅಪ್ಪ ಮಲೇಷ್ಯಾದಿಂದ ಬಂದರೆ ಇವ್ರಿಗೆಲ್ಲ ಬುದ್ಧಿ ಬರುತ್ತೆ ಅಂತ ಹೇಳ್ತಾರೆ. ರಂಗನಾಥ್ ಅವರು ಪೇಪರ್ ಓದ್ತಾ ಇರ್ತಾರೆ. ಶಾಂತಿ ಬರ್ತಾರೆ, ರೀ ಸೂರ್ಯ ಮೀನಾ ನಮ್ಮ ಮನೆ ಬಿಟ್ಟು ಆಚೆ ಕಳಿಸ್ಬಿಡೋಣ ರೀ ಅಂತ ಹೇಳ್ತಾರೆ. ಹೌದಾ ಬೇಡ ಕಣೆ, ನಾವೇ ವೃದ್ಧಾಶ್ರಮಕ್ಕೆ ಹೋಗೋಣ ಅಂತ ರಂಗನಾಥ್ ಅವರು ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ.